ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅಧಿಕಾರ ಇದ್ದಾಗ ಜಾಮೂನು ಅಧಿಕಾರ ಮೇಲೆ ವಿಷ ಮತ್ತೆ ಗುಡುಗಿದೆ ಎಸ್ ಟಿ ಎಸ್ ಬಿಜೆಪಿ ಜೊತೆ ನ ಕಾಂಗ್ರೆಸ್ನ ಶಾಸಕರು ಡಿ ಕೆ ಶಿವಕುಮಾರ್ ಬಗ್ಗೆ ಜೈನ ಮುನಿ ನುಡಿದ ಭವಿಷ್ಯ ಏನು ತೆಲಂಗಾಣ ಚುನಾವಣೆಯಲ್ಲಿ ಸದ್ದು ಮಾಡಿದ ಜನ ಕಾಂಚಾಣ ಕರುನಾಡನ ಬಿಟ್ಟು ಬಿಡದೆ ಮತ್ತೆ ಕಾಡಲಿದ್ಯಾ ವರ್ಷದಾರೆ ಎಸ್ ಎಲ್ಲ ಸುದ್ದಿಯನ್ನು ನೋಡೋಣ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಮೊದಲನೇ ನ್ಯೂಸ್ ಮಾಜಿ ಸಚಿವ ಹಾಗೆ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ವಿರುದ್ಧವೇ ಮತ್ತೆ ಗುಡುಗಿದ್ದಾರೆ ಅವರು ಪಕ್ಷಕ್ಕೆ ಸೇರಿಸ್ಕೊಳ್ಳುವಾಗ ಜಾಮೂನ್ ಕೊಡ್ತಾರೆ ಅಧಿಕಾರ ಮುಗಿದ ಮೇಲೆ ವಿಷ ಕೊಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು ಅವರಾಗಿಯೇ ಬಿಜೆಪಿಗೆ ಸೇರಿಸಿಕೊಂಡ್ರು ಈಗ ಎಸ್ ಟಿ ಸೋಮಶೇಖರ್ ಹೋದ್ರೆ ಹೋಗ್ಲಿ ಅಂತ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ನನ್ನನ್ನು ಪಕ್ಷಕ್ಕೆ ಬಿಡಿಸಲು ರೆಡಿಯಾಗಿದ್ದಾರೆ ನಾನು ಕ್ಷೇತ್ರದ ಅನುಕೂಲಕ್ಕಾಗಿ ಕೆಲಸ ಮಾಡ್ತಿದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಿಎಂ ಡಿ ಸಿ ಎಂ ಹತ್ತಿರ ಹೋಗ್ತೇನೆ ಇದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು ನಾನು ಸಿಎಂ ಡಿ ಸಿ ಎಂ ಹೊಗಳುವುದನ್ನು ಸಹಿಸುತ್ತಿಲ್ಲ ನನ್ನ ಕಚೇರಿಯಿಂದ ಕಾಂಗ್ರೆಸ್ ಗ್ಯಾರಂಟಿ ಫಾಲೋಅಪ್ ಮಾಡಿದ್ದೇನೆ ಇದರಿಂದ ನನ್ನ ಕ್ಷೇತ್ರದ ಜನರಿಗೆ ಅನುಕೂಲವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ವಿರುದ್ಧ ಕಿಡಿಕಾರಿದವರು ಈಶ್ವರಪ್ಪನಿಗೆ ಯಾವುದೇ ಬೆಲೆ ಇಲ್ಲ ಬೆಲೆ ಇಲ್ಲದವರ ಹೇಳಿಕೆಗಳಿಗೆ ನಾನು ತಲೆ ನನ್ನನ್ನ ಪಕ್ಷದಿಂದ ಬಿಟ್ಟು ಹೋಗಲಿ ಅಂತ ಹೇಳಲು ಈಶ್ವರಪ್ಪ ಯಾರು ಈಶ್ವರಪ್ಪ ಏನು ರಾಜ್ಯಾಧ್ಯಕ್ಷನ ಈಶ್ವರಪ್ಪನನ್ನ ನಂಬಿ ನಾನು ಪಕ್ಷಕ್ಕೆ ಬಂದಿಲ್ಲ ನಾನು ಯಡಿಯೂರಪ್ಪ ಅವ್ರನ್ನ ನಂಬಿ ಪಕ್ಷಕ್ಕೆ ಬಂದಿದ್ದೀನಿ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ನಾನು ಯಡಿಯೂರಪ್ಪ ಅವರ ಜೊತೆ ಮಾತನಾಡಿದ್ದೇನೆ ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬೇಡ ಅಂತ ಹೇಳಿದರೆ ಹಂಗಾಗಿ ಸೈಲೆಂಟ್ ಆಗಿದ್ದೀನಿ ಅದ್ಯಾಕೋ ಬಿ ಜೆ ಪಿ ಶಾಸಕರುಗಳು ಮಾಜಿ ಶಾಸಕರುಗಳು ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಸೇರ್ಕತ್ತಾವ್ರೆ ಪೂರ್ಣಿಮಾ ಶ್ರೀನಿವಾಸ್ ಆದಿಯಾಗಿ ಎಸ್ ಟಿ ಸೋಮಶೇಖರ್ ಚರ್ಚೆನ ಹುಟ್ಟಾಗ್ತವ್ರೆ ಹೋಗ್ಬಿಟ್ರಪ್ಪ ಅಂತ ಇತ್ತೀಚುಕಷ್ಟೇ ಮೊನ್ನೆ ವಿಧಾನಸೌಧದ ನಾವು ಮಾತಾಡಿ ಒಂದು ಆದಮೇಲೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಯಡಿಯೂರಪ್ಪ ಅವರು ಸುಮ್ಮನಿರ ಕೇಳಿದ್ರು ಅದಕ್ಕೆ ಸೈಲೆಂಟ್ ಆಗಿದ್ದೆ ಈ ಆಪ್ರೇಷನ್ ಹಸ್ತ ಆಪ್ರೇಷನ್ ಹಸ್ತ ಆಪ್ರೇಷನ್ ಹಸ್ತ ಅಂತಕ್ಕ ಬಂದಾಗ ಮೊದಲು ಬಂದಿದ್ದೆಸ್ ಎಸ್ ಟಿ ಸೋಮಶೇಖರ್ ನಂತರದಲ್ಲಿ ಶಿವರಾಮ್ ಹೆಬ್ಬಾರ್ ಇದೀಗ ಎಸ್ ಟಿ ಸೋಮಶೇಖರ್ ಮತ್ತೆ ಸ್ವಪಕ್ಷದ ವಿರುದ್ಧ ಗುಡುಗಿದ್ದಾರೆ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇದ್ದಾಗ ಕೆಲಸ ಆಗುವಾಗ ಕಮಾನ್ ಕಮಾನ್ ಅಂದ್ಬಿಟ್ಟು ಜಾಮೂನು ಕೊಡ್ತಾರೆ ಸೋತ ಮೇಲೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ದಿಕ್ಕು ದೆಸೆ ಇಲ್ಲದ ಪಕ್ಷ ವಿಷ ಆಗ್ಬೇಕಾದ್ರೆ ಕೊಂದುಬಿಡ್ತಾರೆ ಅಂತ ಅಲ್ಲಿಗೆ ಪಿಯಲ್ಲಿನ ಅಸಮಾಧಾನ ಎಸ್ ಟಿ ಸೋಮಶೇಖರ್ ಅವರಿಗೆ ಇನ್ನೂ ಶಮನವಾಗಿಲ್ಲ ಎಸ್ ಟಿ ಸೋಮಶೇಖರ್ ಅದಾಗಲೇ ಹೊರಗಡೆ ಇಟ್ಟಿರುವ ಪಿ ಸಿ ಕಚೇರಿಲಿ ಇಟ್ಟಿರುವಂಥ ಒಂದು ಕಾಲನ್ನು ಇನ್ನೂ ವಾಪಸ್ ತಗೊಳ್ಳೋ ನಿರ್ಧಾರ ಮಾಡ್ತಿಲ್ಲ ಹೆಚ್ಚು ಕಡಿಮೆ ಆದ್ರೆ ಎರಡು ಕಾಲನ್ನು ಕೆ ಪಿ ಸಿ ಸಿ ಒಳಗೆ ಇಟ್ಬಿಡ್ತಾರೆ ನಾನು ಸಿ ಎಮ್ ಮತ್ತು ಡಿ ಸಿ ಎಮ್ ಅವ್ರನ್ನ ಹೊಗಳೋದು ಇವ್ರಿಗೆ ಆಗಲ್ಲ ಮತ್ತೆ ಹೊಗಳೋದ್ರೆ ಆಗ್ಬಿಡುತ್ತಾ ಪ್ರಧಾನಿ ಮೋದಿ ಗೊತ್ತಾಗ್ಬಿಟ್ರೆ ಮತ್ತು ಎಸ್ ಟಿ ಸೋಮಶೇಖರ್ ಹೆಸರು ಸೇರಿಸ್ಬಿಟ್ಟು ಮಧ್ಯಪ್ರದೇಶ ಚುನಾವಣೆ ಭಾಷಣದಲ್ಲಿ ಮಾತಾಡಿದಂಗೆ ಮಾತಾಡ್ತಾರೆ ಬಿ ಜೆ ಪಿ ಶಾಸಕರ ಹಾಕಿದ್ಕೊಂಡು ಕಾಂಗ್ರೆಸ್ನ ಸಿ ಎಮ್ನ ಡಿ ಸಿ ಎಮ್ನ ಒಗಳೋದ್ರ ಆಯ್ತದೆ ಇವ್ರಿಗೆ ಆಗಲ್ಲ ತಡ್ಕಳೋಕ್ಕೆ ಆಬ್ವಿಯಸ್ಲಿ ಇದೀಗ ಈಶ್ವರಪ್ಪನವರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಈಶ್ವರಪ್ಪ ಯಾರ್ರೀ ಲೆಕ್ಕ ಕುಂಟು ಆಟಕ್ಕಿಲ್ಲ ಮಾಜಿ ಸಚಿವ ಚುನಾವಣಾ ರಾಜಕೀಯದಿಂದ ಹಿಂದೆ ಸರದಾಯ್ತು ಮಗಂಗೆ ಟಿಕೆಟ್ ಕೊಡಿಸ್ಬೇಕು ಹಾವೇರಿ ಲೋಕಸಭೆಗೆ ಅಂತ ಓಡಾಡ್ತಾವ್ರೆ ಆದರೆ ಈಶ್ವರಪ್ಪನ ರಾಜ್ಯಾಧ್ಯಕ್ಷನ ಹೋದರೆ ಹೋಗ್ಲಿ ಅಂತಾರೆ ಹೋಗೋಕ್ಕೆ ಇವರು ಯಾರು ನಾನು ಕೇಳ್ಕೊಂಬಂದಿರೋದು ಯಡಿಯೂರಪ್ಪನವ್ರನ್ನ ಅಂತ ಎಸ್ ಟಿ ಸೋಮಶೇಖರ್ ಮತ್ತೆ ಗುಡುಗಿದ್ದಾರೆ ಅಲ್ಲಿಗೆ ಎಸ್ ಟಿ ಸೋಮಶೇಖರ್ ನಿರ್ಧಾರ ಬದಲಾಗುವ ಬದಲಾಗುವ ಎಲ್ಲ ಮುನ್ಸೂಚನೆಗಳು ನಿಚ್ಚಳವಾಗ್ತಾಯಿದೆ ನೋಡಬೇಕು ಎಸ್ಸಿನ ಮುಂದಿನ ಸುದ್ದಿ ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಬಿಜೆಪಿ ಜೊತೆ ಕಾಂಗ್ರೆಸ್ನ ನಲವತ್ತೈದು ಶಾಸಕರು ಸಂಪರ್ಕದಲ್ಲಿದ್ದಾರೆ ಅದನ್ನು ತಡೆಯಲು ಸಿ ಎಂ ಡಿ ಸಿ ಮುಂದಾಗಿದ್ದಾರೆ ಹೀಗೆ ಅನ್ಬಿಟ್ಟು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಸ್ನದಲ್ಲಿ ಮಾತನಾಡಿದ ಅವರು ವಿಪಕ್ಷದ ನಲವತ್ತರಿಂದ ಐವತ್ತು ಶಾಸಕರು ಮತ್ತು ಮುಖಂಡರನ್ನು ಪಕ್ಷಕ್ಕೆ ಕರೆತನ್ನಿ ಅಂತ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸೂಚನೆ ನೀಡಿದೆ ಎಂಬ ಮಾಹಿತಿ ದೊರೆತಿದೆ ನೂರು ಮೂವತ್ತಾರು ಸ್ಥಾನ ಇದ್ದರೂ ಆಪರೇಷನ್ ಮಾಡಲು ಹೊರಟಿದ್ದೀರಿ ನಿಮ್ಮ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ ಅದನ್ನು ಮೊದಲು ನೋಡ್ಕೊಳ್ಳಿ ಅದನ್ನು ಬಿಟ್ಟು ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಯಾಕೆ ಹೇಳ್ತೀರಿ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎಚ್ ಡಿ ಕೆ ನಾನು ದುಬೈನಲ್ಲಿದ್ದಾಗ ಐದರಿಂದ ಎಂಟು ಜನ ಪಕ್ಷ ಬಿಟ್ಟು ಹೋಗ್ತಾರೆ ಎಂಬ ಗೊಂದಲ ಸೃಷ್ಟಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಭೆ ಕರೆದಿದೆ ಸಭೆಯಲ್ಲಿ ಹತ್ತೊಂಬತ್ತು ಶಾಸಕರ ಪೈಕಿ ಹದಿನೆಂಟು ಶಾಸಕರು ಭಾಗಿಯಾಗಿದ್ದರು ಶಾಸಕ ಶರಣಗೌಡ ಕಂದಕೂರು ಭಾಗಿಯಾಗಿಲ್ಲ ಇನ್ನೂ ಶಾಸಕರು ಬಿಟ್ಟು ಇನ್ನೂ ಶಾಸಕರು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಗೊಂದಲ ಸೃಷ್ಟಿ ಮಾಡಿದ್ದಾರೆ ನಮ್ಮ ಶಾಸಕರ ಮೇಲೆ ಯಾವುದೇ ಅನುಮಾನವಿಲ್ಲ ಕಾಂಗ್ರೆಸ್ ಆಮಿಷಕ್ಕೆ ಒಳಗಾಗಿರುವ ಯಾವ ಶಾಸಕರು ಪಕ್ಷ ಬಿಡೋದಿಲ್ಲ ಎಂದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಹೇಳಲು ಬಯಸ್ತೀನಿ ತಾನೊಂದು ಬಗೆದರೆ ದೈವ ಒಂದು ಬಗೆಯ ತಂತೆ ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡು ಯಾಕೆ ಈ ರೀತಿ ಪರದಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋರೆ ಕುಮಾರಸ್ವಾಮಿ ಅವರಿಗೆ ಅದು ಯಾವ ಗುಪ್ತಚರ ಇಲಾಖೆಯಿಂದ ಅದು ಯಾರು ಅಧಿಕಾರಿಗಳು ಅದು ಏನು ಮಾಹಿತಿ ಕೊಡ್ತಾರೋ ಕಾಂಗ್ರೆಸ್ನ ನಲವತ್ತರಿಂದ ಐವತ್ತು ಶಾಸಕರು ಹೆಚ್ಚು ಕಡೆ ಕಾಂಗ್ರೆಸ್ನ ನಲವತ್ತೈದು ಶಾಸಕರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರು ಹೇಳೋದು ಅಲ್ಲಿಗೆ ಜೆ ಡಿ ಎಷ್ಟು ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲ ಅಂತ ಇನ್ನೂ ಗೊತ್ತಿಲ್ಲ ಅವರು ಒಗ್ಗಟ್ಟು ಪ್ರದರ್ಶಿಸೋಕೆ ಹಾಸನದ ರೆಸಾರ್ಟ್ನಲ್ಲಿ ರಾಜಕೀಯ ಮಾಡಕ್ಕೆ ಹೊಂಟವರೋ ಅಥವಾ ಆಪರೇಷನ್ ಹಸ್ತದ ಭಯದಿಂದ ರಾಜಕೀಯ ಮಾಡೋಕು ಹೊಂಟವರೋ ಎಲ್ಲರನ್ನೂ ಕರ್ಕಂಡಿ ಅಂತ ಕರೆಮ್ಮ ಲೇಟಾಗಿ ಹೋದರು ಶರಣ್ ಗೌಡ ಕಂದಕೂರು ಇನ್ನೂ ಹೋಗೇ ಇಲ್ಲ ಬೆಂಗಳೂರಲ್ಲಿ ಬೇರೆ ಥರ ಮಾತಾಡೋರೆ ಅದ್ರ ಬಗ್ಗೆ ನೆಕ್ಸ್ಟ್ ಸುದ್ದಿಲಿ ಹೇಳ್ತೀನಿ ಹೀಗಾಗಿ ಅವ್ರಿಗಿರೋದು ಆಪರೇಷನ್ ಹಸ್ತದ ಭಯವೋ ಅಥವಾ ಹತ್ತೊಂಬತ್ತು ಶಾಸಕರ ಜೊತೆಗಿನ ಒಗ್ಗಟ್ಟು ಪ್ರದರ್ಶನದ ಆತ್ಮವಿಶ್ವಾಸವೋ ಅನ್ನೋ ಪ್ರಶ್ನೆ ಶುರು ಆಗದೆ ಗುಪ್ತಚರ ಇಲಾಖೆಯವರು ಇವರಿಗೆ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲವರೇ ಅಂತ ಇನ್ನೂ ಮಾಹಿತಿ ಕೊಟ್ಟವರ ಇಲ್ವೋ ಗೊತ್ತಿಲ್ಲ ಒಂದಷ್ಟು ಜನ ಅಲ್ಲೇ ಒಂದು ಕಾಲು ಹೊರಕಿಟ್ಟರು ಎಂ ಪಿ ಎಲೆಕ್ಷನ್ಗೆ ಅಂತ ಮಾತುಕತೆಗಳಾಗಿತ್ತು ಚೆಲುವರಾಯ ಅವರು ಹಳೆ ಮೈಸೂರು ಭಾಗದಲ್ಲಿ ಜೋರಾಗಿ ಆಪ್ರೇಷನ್ ಮಾಡ್ತಾರೆ ಅಂತ ಜೆ ಡಿ ಎಸ್ ಶಾಸಕರ ಬಗ್ಗೆ ಅಥವಾ ಮಾಜಿ ಶಾಸಕರ ಬಗ್ಗೆ ಆದರೂ ಇಲ್ಲ ಹಂಗೇನಿಲ್ಲ ಅನ್ನೋ ಮಾಹಿತಿಗಳಿದೆ ಈಗಾಗಲೇ ಅವರು ದುಬೈಲಿದ್ದಾಗ ಒಂದಷ್ಟು ಮಾಹಿತಿ ಬಂದಿತ್ತಂತೆ ಎಂಟೊಂಬತ್ತು ಜನ ಬಿ ಜೆ ಪಿ ನನ್ನ ಜೆ ಡಿ ಎಸ್ ಶಾಸಕರು ಹೊಂಟು ಹೋಗ್ಬಿಡ್ತಾರೆ ಕಾಂಗ್ರೆಸ್ಗೆ ಅಂತ ಅಂಥದ್ದೇನೂ ಇಲ್ಲ ಅಂತ ಹೇಳೋರೆ ಬಟ್ ಏನೂ ಇಲ್ಲ ಅಂತ ಪದೇ ಪದೇ ಹೇಳೋದ್ರಲ್ಲೇ ಏನೋ ಇದೆ ಅನ್ನೋ ಪ್ರಶ್ನೆ ಮೂಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಎಸ್ ಇನ್ನ ಮುಂದಿನ ಸುದ್ದಿ ಬಿ ಜೆ ಪಿ ಜೊತೆ ಮೈತ್ರಿ ಈಗಲೂ ನನ್ನ ವಿರೋಧವಿದೆ ಬಿ ಜೆ ಪಿ ಜೊತೆಗಿನ ಮೈತ್ರಿಗೆ ನನ್ನ ಹಿಂದಿನ ಹೇಳಿಕೆಗೆ ನಾನು ಈಗಲೂ ಬದ್ಧ ಎಂದು ಗೌರ್ಮೆಂಟ್ಗಲ್ನ ಜೆ ಡಿ ಎಸ್ ಶಾಸಕ ಶರಣಗೌಡ ಕಂದಕೂರ್ ಜೆ ಡಿ ಎಸ್ ವರಿಷ್ಠರ ವಿರುದ್ಧ ಕಿಡಿಕಾರಿದ್ದಾರೆ ಹಾಸನದಲ್ಲಿ ನಡೆದ ಜೆಡಿಎಸ್ ಸಭೆಗೆ ಗೈರಾದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಭೆಗೆ ಹೋಗದೇ ಇರಲು ಪಕ್ಷದ ವಿರುದ್ಧ ಸಮಾಧಾನ ಅಸಮಾಧಾನ ಪ್ರಶ್ನೆ ಅಲ್ಲ ಅನೇಕ ದಿನಗಳಿಂದ ಸಮಿತಿ ಸಭೆಗೆ ಹೋಗಿರಲಿಲ್ಲ ಸಮಿತಿ ಸಭೆ ಇವತ್ತು ಇದೆ ಅದಕ್ಕಾಗಿ ಸಭೆಗೆ ಹೋಗಿಲ್ಲ ಅಂತ ತಿಳಿಸಿದರು ವರಿಷ್ಠರು ಸಭೆಗೆ ಆಹ್ವಾನ ಮಾಡಿದರು ನಾನು ಸಭೆಗೆ ಬರುವುದಿಲ್ಲ ಅಂತ ಹೇಳಿದ್ದೆ ಬರುವುದಿಲ್ಲ ಅಂತ ಹೇಳಿಲ್ಲ ಸಮಿತಿ ಸಭೆ ಇರೋದರಿಂದ ನಾನು ಹೋಗಲಿಲ್ಲ ಅಷ್ಟೇ ಅಂತ ತಿಳಿಸಿದರು ಮೈತ್ರಿಗೆ ನನ್ನ ಅಸಮಾಧಾನ ಇದೆ ಹಾಗೆಂದ ಮಾತ್ರಕ್ಕೆ ಜೆ ಡಿ ಎಸ್ನಿಂದ ದೂರ ಆಗ್ತಿಲ್ಲ ಅಸಮಾಧಾನ ಇದ್ದರೂ ಮಾಧ್ಯಮಗಳ ಮುಂದೆ ಹೇಳಲು ಆಗೋದಿಲ್ಲ ಅಂದರು ನಿಖಿಲ್ ಕುಮಾರಸ್ವಾಮಿ ಮತ್ತು ನನ್ನ ರಾಜಕೀಯ ಮೀರಿದ ಸಂಬಂಧ ಆದರೂ ಅವರ ಜೊತೆ ಹಲವು ರಾಜಕೀಯ ವಿಚಾರ ಚರ್ಚೆ ಮಾಡಿದ್ದೇನೆ ಬಿಜೆಪಿ ಜೊತೆ ಮೈತ್ರಿಗೆ ನನ್ನ ವಿರೋಧ ಇದ್ದು ಮೊದಲ ಹೇಳಿಕೆಗೆ ನಾನು ಈಗಲೂ ಬದ್ಧ ಮೈತ್ರಿ ಬೇಡ ಎಂದು ನಾನು ಮೊದಲೇ ಹೇಳಿದ್ದೇನೆ ಮುಂದೆ ಏನಾಗುತ್ತೆ ನೋಡೋಣ ಎಂದು ತಿಳಿಸಿದ್ದರು ತಿಳಿಸಿದ್ದಾರೆ ಕಂದಕೂರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದವರು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಪ್ರಶ್ನೆ ಹೆಂಗ್ ಕೇಳೋಕ್ಕಾಯ್ತದೆ ಈ ಪ್ರಶ್ನೆನ ಯಾಕಂದರೆ ಅಲ್ಲೇ ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಅವ್ರು ನನ್ನ ತಗೊಂಡು ಅವ್ರು ಏನು ಮಾಡ್ತಾರೆ ಅಂತ ಉತ್ತರಿಸಿದ್ದಾರೆ ಇಲ್ಲಿ ಅಚ್ಚರಿಯ ಸಂಗತಿ ಅಂದರೆ ಶರಣಗೌಡ ಕಂದಕೂರ್ ಗುರುಮಿಟ್ಗಲ್ನ ಶಾಸಕರು ಜೆ ಡಿ ಎಸ್ನ ಯುವ ನಾಯಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸುವ ಕೆಪಾಸಿಟಿ ಇರುವಂಥ ಯಂಗ್ಸ್ಟರ್ ಅವರೇ ಜೆ ಡಿ ಎಸ್ನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥವರ ವಿರುದ್ಧ ಅಂದರೆ ಕುಮಾರಸ್ವಾಮಿ ಅವ್ರು ಏನು ಎರಡು ಸಲ ಸಿಎಂ ಆಗಿದ್ರು ಅವರೇ ಕರೆದ್ರು ಇಲ್ಲ ಅಣ್ಣ ನಾನು ಬರೋಕ್ಕಿಲ್ಲ ಅಣ್ಣ ನಂಗೆ ಬೇರೆ ಮೀಟಿಂಗ್ ಐತೆ ಅಣ್ಣ ಅಂತಾರೆ ಅಂದರೆ ಅಸಮಾಧಾನ ಅಲ್ಲೂ ಇದೆ ಅವರು ಕಾಂಗ್ರೆಸ್ನ ನಲವತ್ತೈದು ಜನ ಬಿ ಜೆ ಪಿ ಜೊತೆ ಟೆಚಲ್ಲ ಅವ್ರೆ ಅನ್ನೋದ್ರ ಜೊತೆಗೆ ಜೆ ಡಿ ಎಸ್ ಅಲ್ಲಿರೋ ಹತ್ತೊಂಬತ್ತರಲ್ಲಿ ಒಂದಿಬ್ಬರಿಗೂ ಬೇಸರ ಐತೆ ಅನ್ನೋದನ್ನು ಗುಪ್ತಚರ ಮಾಹಿತಿ ಅವರಿಗೆ ಇಲಾಖೆ ಮಾಹಿತಿ ಕೊಡಬೇಕು ಶರಣ್ ಗೌಡ ಅಂತ ಈಗಲೂ ಹೇಳ್ತಾರೆ ನೇರವಾಗಿ ನಾನು ಹಿಂದೆ ಹೇಳಿದ ಹೇಳಿಕೆಗೆ ಈಗಲೂ ಬದ್ಧ ಆಗಿದ್ದೀನಿ ನಾನು ನೇರವಾಗಿ ಹೇಳಿದ್ದೀನಿ ನನಗೇನು ಜೆ ಡಿ ಎಸ್ ಮೇಲೆ ಅಸಮಾಧಾನ ಇಲ್ಲ ಜೆ ಡಿ ಎಸ್ ಅವ್ರು ಕರೆದ್ರೆ ನನಗಿಲ್ಲಿ ಬೇರೆ ಮೀಟಿಂಗ್ ಐತೆ ಅದಕ್ಕೆ ಹೋಗಿಲ್ಲ ಆದರೆ ಬಿ ಜೆ ಪಿ ನಮ್ಮ ಮೈತ್ರಿ ನಾನು ಒಪ್ಪಲ್ಲ ಅವ್ರು ಏನಂತಾರೆ ಅದ್ಕೆ ಏ ನಮ್ಮ ಮನೆ ಮಗ ಅವನು ಏನೋ ಮುನ್ಸ್ಕೊಂಡು ಅವ್ನು ಕರ್ಕೊ ಬರ್ತೀವಿ ಅಂತ ಹೊರ್ಗಡೆ ಅವರು ಕರ್ಕ ಬರ್ಬೋದು ಮನೆ ಮಕ್ಕಳು ಮುನ್ಸ್ಕೊಂಡ್ರೆ ಭಾರಿ ಕಷ್ಟ ಅನ್ನೋದು ತಿಳ್ಕೋಬೇಕು ಕುಮಾರಸ್ವಾಮಿ ಅವರು ಬಿ ಜೆ ಪಿ ಜೊತೆಗಿನ ಮೈತ್ರಿ ಹತ್ತೊಂಬತ್ತು ಜನ ಶಾಸಕರಲ್ಲಿ ಒಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಸಾಕಷ್ಟು ಜನಕ್ಕೆ ಬೇಸರ ಆಯಿತೆ ಅದೇ ರೀತಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿಗೆ ಬಿ ಜೆ ಪಿ ನಾಯಕರುಗಳು ಕೂಡ ಅಸಮಾಧಾನ ಇದೆ ಇಬ್ರಾಹಿಂ ಅವ್ರ ನಿರ್ಧಾರ ಏನಾಗುತ್ತೆ ಚುನಾವಣೆ ವೇಳೆಗೆ ಯಾರ ಮೇಲೆ ಯಾರು ಪ್ರಮಾಣ ಮಾಡಿಸಿ ಯಾರಿಗೆ ಓಟ್ ಹಾಕಿಸ್ತಾರೆ ಅನ್ನೋವೆಲ್ಲ ಗೊಂದಲಗಳವೆ ಇವೆಲ್ಲವನ್ನು ಸರಿಪಡಿಸ್ಕೋಬೇಕು ಹಾಸನದಲ್ಲಿ ಯಾವುದೋ ವಿದೇಶಕ್ಕೆ ಹೋಗಿ ನಾವು ಮೀಟಿಂಗ್ ಆಗಿ ಮಾಡೋದು ಬೇಡಪ್ಪ ಇಲ್ಲೇ ಮಾಡ್ತೀವಿ ಅಂತ ಮಾಡೋರೆ ನೋಡಬೇಕು ಏನು ಎತ್ತ ಹೇಗೆ ಅಂತ ಗೊತ್ತಾಗಬೇಕು ಒಟ್ನಾ ಚರಗೌಡ ಕಂತ ಕೂರಂತೂ ಯಾವ ಕಾರಣಕ್ಕೂ ನನಗಿದ್ರ ಸಮ್ಮತಿ ಇಲ್ಲ ಅಂತ ಹೇಳಿದ್ದಾರೆ ಮುಂದಿನ ಸುದ್ದಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇದು ಹಲಗಾದ ಜೈನ್ ಬಸದಿಯ ಬಾಲಾಚಾರ್ಯ ಶ್ರೀ ನೂರ ಎಂಟನೇ ಸಿದ್ದಸೇನ ಮುನಿ ಮಹಾರಾಜರು ಭವಿಷ್ಯ ನುಡಿದಿದ್ದಾರೆ ಅಲ್ಲದೆ ಲೋಕಸಭಾ ಚುನಾವಣೆ ಬಳಿಕ ವಿನಯ್ ಕುಲಕರ್ಣಿ ಸಚಿವರಾಗ್ತಾರೆ ಅಂತ ಹೇಳಿದ್ದಾರೆ ವಿನಯ್ ಕುಲಕರ್ಣಿ ಅವರು ಅವರು ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದಲ್ಲಿರುವ ಜೈನ್ ಬಸತಿಗೆ ಭೇಟಿ ನೀಡಿದರು ಈ ವೇಳೆ ಜೈನ ಮುನಿ ಸಿದ್ದಸೇನ ಮಹಾರಾಜರು ನೀವು ಸಚಿವರಾಗ್ತೀರಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಆಗ್ತೀರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿಗೆ ಆಶೀರ್ವಾದ ಮಾಡಿದ ಬಳಿಕ ಸಿದ್ದಮುನಿ ಮಹಾರಾಜರು ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಕೊಟ್ಟಿದ್ದೇನೆ ಅವರು ಸಹ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಮೊದಲೇ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿದ್ದ ಡಿ ಕೆ ಶಿವಕುಮಾರ್ಗೆ ಸಿದ್ದಸೇನಾ ಮಹಾಶ್ರೀ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ ನಾಳೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಒಂದಲ್ಲ ನೂರು ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಆಶೀರ್ವಾದ ಕೊಟ್ಟಿದ್ದೇನೆ ಇದರರ್ಥ ಸಿದ್ದರಾಮಯ್ಯ ಕುರ್ಚಿ ಕೆಳಗೆ ಇಳಿಸಿ ಅಂತೇನಲ್ಲ ಸಿದ್ದರಾಮಯ್ಯನವ್ರಿಗೂ ತನ್ನ ನನ್ನ ಆಶೀರ್ವಾದ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರಿಗೆ ನಾನು ಆಶೀರ್ವಾದ ಮಾಡಿದ್ದೆ ಇಬ್ಬರು ಕೂಡಿ ತಾವೇ ಅಡ್ಜಸ್ಟ್ಮೆಂಟ್ ಆಗಿ ಅವರು ಸಿದ್ದರಾಮಯ್ಯ ಅರ್ಧ ಇವರು ಡಿ ಕೆ ಶಿವಕುಮಾರ್ ಅರ್ಧ ಅಧಿಕಾರ ಮಾಡ್ತಾರೆ ಅಂತ ತಿಳಿಸಿದ್ರು ವಿನಾ ಅವರು ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಎಲ್ಲ ಸಮುದಾಯಕ್ಕೆ ಬೇಕಾದ ವ್ಯಕ್ತಿ ಈಗ ಶಾಸಕರಾಗಿದ್ದೀರಿ ಬರುವ ದಿನಗಳ ಸಚಿವರಾಗಿ ಅಂತ ಆಶೀರ್ವಾದ ಕೊಟ್ಟಿದ್ದೇನೆ ಅಂತ ಇನ್ನು ಡಿ ಕೆ ಶಿವಕುಮಾರ್ ಒಂದು ವರ್ಷದ ಮುಂಚೆನೇ ಹೇಳಿದ್ರಂತೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅವರು ಮುಖ್ಯಮಂತ್ರಿ ಹುದ್ದೆ ಸದ್ಯದಲ್ಲಿ ಮಿಸ್ ಆಗಿದೆ ಕೊನೆ ಆಗಿಲ್ಲ ಹಾಗೇ ಆಗ್ತಾರೆ ಅನ್ನೋದು ಶ್ರೀಗಳ ಜೈನ ಶ್ರೀಗಳ ಆಶೀರ್ವಾದ ಎಸ್ ನೋಡಬೇಕು ಆಗುತ್ತೆ ಮುಂದಿನ ಸುದ್ದಿ ಜನವರಿ ಎರಡನೇ ವಾರದಲ್ಲಿ ಲೋಕಸಭೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಲಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತಿಳಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು ಮುಂದಿನ ಒಂದು ವಾರಗಳಲ್ಲಿ ಮಂತ್ರಿಗಳು ಮತ್ತು ವೀಕ್ಷಕರುಗಳು ಲೋಕಸಭಾ ಚುನಾವಣೆಯ ಸಂಭಾವ್ಯ ಅಭ್ಯರ್ಥಿಗಳ ಕುರಿತು ವರದಿ ಸಲ್ಲಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ ನಂತರ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಉಸ್ತುವಾರಿ ಸ ಸಚಿವರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ಮಾಡಿ ನಂತರ ತಮ್ಮ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ ಮುಂಬರುವ ಜನವರಿ ಎರಡನೇ ವಾರದಲ್ಲಿ ಲೋಕಸಭೆ ಅಭ್ಯರ್ಥಿಗಳ ಘೋಷಣೆ ಆಗಲಿದೆ ಅಂದರು ಲೋಕಸಭೆ ಚುನಾವಣೆಗೆ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಚಿವರುಗಳನ್ನು ನಿಯೋಜನೆ ಮಾಡಲಾಗಿದ್ದು ಶೇಕಡ ಎಪ್ಪತ್ತೈದರಷ್ಟು ಸಚಿವರು ಜಿಲ್ಲೆಗಳಲ್ಲಿ ಸಭೆ ಮಾಡಿದ್ದಾರೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ತಾವು ನಾವು ಲೋಕಸಭೆ ಚುನಾವಣೆಗೆ ತಯಾರಿ ಮಾಡಿದ್ದೇವೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ನಮ್ಮ ನಾಲ್ಕು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆ ಅಂತ ಒಟ್ಟಿನಲ್ಲಿ ಬಿ ಜೆ ಪಿಗಿಂತ ವೇಗವಾಗಿ ಕಾಂಗ್ರೆಸ್ ಚುನಾವಣೆಗೆ ಸಿದ್ಧತೆಯನ್ನ ಪೂರ್ವ ತಯಾರಿಯನ್ನು ಇದೆ ಬೇಗ ನೇಮ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಅನೌನ್ಸ್ ಆಗುತ್ತೆ ಹೆಸರು ಮುಂದಿನ ಸುದ್ದಿ ಎ ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಂಗ್ ಪೈನ್ ಆರ್ ಡಿ ಪಾಟೀಲ್ ನಗರದಲ್ಲೇ ಅಡಗಿಕೊಂಡು ಮೊಬೈಲ್ ಅನ್ನ ಬೇರೊಬ್ಬರ ಬಳಿ ಕೊಟ್ಟು ಉತ್ತರ ಪ್ರದೇಶಕ್ಕೆ ಕಳಿಸಿದ ವಿಚಾರ ಬೆಳಕಿಗೆ ಬಂದಿದೆ ಆರೋಪಿ ಕಲಬುರಗಿಯಲ್ಲೇ ಇರುವ ಬಗ್ಗೆ ಮಾಹಿತಿ ತಿಳಿಸಿದ್ದಂತೆ ಪೊಲೀಸರು ಎಚ್ಚೆತ್ತಿದ್ದಾರೆ ಕೂಡಲೇ ಆತನನ್ನು ಬಂಧಿಸಲು ತೆರಳಿದ್ದಾರೆ ಈ ವೇಳೆಗಾಗಲೇ ಆರೋಪಿ ತಪ್ಪಿಸಿಕೊಂಡಿದ್ದು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾನೆ ಮಹಾರಾಷ್ಟ್ರಕ್ಕೆ ಕರೆದುಕೊಂಡು ಬಿಟ್ಟು ಬಂದ ಇಬ್ಬರು ಬಲಗೆ ಬಂಟರನ್ನು ಕಲಬುರಗಿಯ ವಿ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಆರೋಪಿ ರವಿ ಹೂಕುಲಿ ಮತ್ತು ಮತ್ತವರು ನನ್ನ ಮಹಾರಾಷ್ಟ್ರದ ಸೊಲ್ಲಾಪುರದ ಬಳಿ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳು ಆರ್ ಡಿ ಪಾಟೀಲ್ನನ್ನು ಸೊಲ್ಲಾಪುರದವರೆಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ ಬಳಿಕ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ ಆತನಿಗೆ ಪೊಲೀಸರು ಮಹಾರಾಷ್ಟ್ರದಲ್ಲಿ ಹುಡುಕಾಟ ನಡೆಸಿದ್ದಾರೆ ವಶಕ್ಕೆ ಪಡೆದ ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದ್ದು ಆರ್ ಡಿ ಪಾಟೀಲ್ ಅಡಗಿರೋ ಬಗ್ಗೆ ಪೊಲೀಸರು ಈ ಸುಮಾರು ಐನೂರು ಇಪ್ಪತ್ನಾಲ್ಕು ಜನ ಪಿ ಎಸ್ ಐ ಅಭ್ಯರ್ಥಿಗಳ ಬದುಕಿನಲ್ಲಿ ಆಟವಾಡಿದಂಥ ಆರ್ ಡಿ ಪಾಟೀಲ್ ಈಗ ಮತ್ತೆ ರುದ್ರಗೌಡ ಪಾಟೀಲ್ ಎಡವಟ್ ಮಾಡ್ಕಂಡವನೇ ಈ ಸಲ ಆತ ಏನಾರು ಸಿಗಾಕಿಬಿಟ್ರಿ ಏನ್ರಿ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಲ್ಲ ಅವ್ನು ಕಟ್ಟಾಕಾಯ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ ಅವ್ನು ಪಟ್ಟಕ್ಕಾಯ್ತು ಕಟ್ಟಾಕಾಯ್ತಾ ಇಲ್ಲ ಆ ಕಡೆ ಶ್ರೀಕಿ ಬಿಟ್ಕಾಯಿನ್ ಆತ ಏನಾದ್ನೋ ಗೊತ್ತಿಲ್ಲ ಸ್ಯಾಂಟ್ರೋ ರವಿ ಏನಾದ್ನೋ ಗೊತ್ತಿಲ್ಲ ಒಂದೊಂದು ಸರ್ಕಾರ ಟೈಮಲ್ಲಿ ಒಂದು ಇಶ್ಯೂಗಳು ಅದಕ್ಕೆ ತಾರ್ಕಿಕ ಅಂತ್ಯ ಗೊತ್ತಿಲ್ಲ ಸ್ಯಾಂಟ್ರೋ ರವಿಗೆ ಏನು ಶಿಕ್ಷೆ ಕೊಟ್ಟವ್ರೆ ಅಂತ ಯಾವ ಸರ್ಕಾರ ಹೇಳ್ತಾ ಇಲ್ಲ ಶ್ರೀಕಿ ವಿರುದ್ಧ ಬಿಟ್ಕಾಯಿನ್ ಪ್ರಕರಣದ ತನಿಖೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಈ ಆರ್ ಡಿ ಪಾಟೀಲ್ ನೋಡ್ರ್ರು ಮಾತೆತ್ತರು ಪ್ರತಿ ಎಕ್ಸಾಮಲ್ಲೂ ಬ್ಲೂಟೂತ್ ಫಿಕ್ಸ್ ಮಾಸ್ಟರ್ ಮೈಂಡು ಕಿಂಗ್ ಪಿನ್ನು ಜನ ಸಿಕ್ಕರ್ ರೋಡ್ ಮಧ್ಯದಲ್ಲೇ ಹೇಳ್ಬಾರ್ದು ತಪ್ಪಾ ಆಗ್ಬಿಡ್ತು ಏನು ಆ ಥರ ಮಾಡ್ಬಿಡ್ತಾರೆ ನಿರ್ಧಾರ ತಗೋಬಿಟ್ರೆ ಕಾಂಪೌಂಡ್ ಆರ್ಬಿಟ್ಟು ಓಡೋಯ್ತಾನಂತಲ್ರಿ ಏನು ನಮ್ಮ ಗುಪ್ತಚರ ಇಲಾಖೆ ಕುಮಾರಸ್ವಾಮಿ ಅವ್ರಿಗೆ ಏನೇನೋ ಮಾಹಿತಿ ಕೊಡ್ತದೆ ಪರೀಕ್ಷೆ ಅಕ್ರಮದ ಬಗ್ಗೆ ಗೊತ್ತಾಗ್ಬಿಟ್ರೆ ಫಸ್ಟ್ ಹೆತ್ತಿಗೆ ಅವರಾರು ಹೇಳ್ಬಿಟ್ಟು ಸರ್ಕಾರದವ್ರ ಕೈಲಿ ಆಗೋಲ್ಲ ಅಂದರೆ ಮಾಹಿತಿ ಕೊಟ್ಟರೆ ಇಡ್ಸಾಕ್ಬಿಟ್ರು ಒಳ್ಳೇದು ಎಷ್ಟು ವಿದ್ಯಾರ್ಥಿ ಭವಿಷ್ಯ ಅಭ್ಯರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾರೆ ಇವರೆಲ್ಲ ಅಂತ ಹೆಸರು ಮುಂದಿನ ಸುದ್ದಿ ರಾಜ್ಯದಲ್ಲಿ ಮಳೆ ಬರ ಇನ್ನೂ ಮುಂದುವರಿಯಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ಇವತ್ತು ಸಂಜೆ ಇವತ್ತು ರಾತ್ರಿ ಭರ್ಜರಿ ಮಳೆ ಆಗಲಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಹಲವೆಡೆ ಮೋಡ ಕವಿದ ವಾತಾವರಣ ಇದೆ ಹೀಗಾಗಿ ಸಂಜೆ ವೇಳೆ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಅಷ್ಟೇ ಅಲ್ಲ ಇನ್ನೂ ಎರಡು ದಿನ ಭರ್ಜರಿ ಮಳೆ ಆಗಲಿದೆ ಎಂದು ತಿಳಿಸಿದೆ ರಾಜ್ಯದಲ್ಲಿ ಹಿಂಗಾರು ಮಳೆ ಚುರುಕುಗೊಂಡಿದೆ ಕರಾವಳಿ ದಕ್ಷಿಣ ಒಳನಾಡಿನ ಚಾಮರಾಜನಗರ ಕೊಡಗು ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೆಳಗಾವಿ ಧಾರವಾಡ ಹಾವೇರಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೋಲಾರ ರಾಮನಗರ ಶಿವಮೊಗ್ಗ ತುಮಕೂರು ವಿಜಯನಗರ ಸೇರಿ ಹಲವೆಡೆ ಮಳೆ ಆಗಲಿದೆ ಬೆಂಗಳೂರಿಗರು ದಯವಿಟ್ಟು ಕೆಲ್ಸಕ್ಕೆ ಪಲ್ಸಕ್ಕೆ ಬರೋರು ಸರ್ವಿಸ್ ರೋಡು ಮತ್ತೊಂದು ರೋಡು ಫುಟ್ಪಾತು ಅಡದಾರಿ ಅಂತ ದಯವಿಟ್ಟು ಹೋಗಬೇಡಿ ಎಸ್ಪೆಷಲಿ ಟೂ ವೀಲರಲ್ಲಿ ಬರೋರು ಅಥವಾ ಯಾರೇ ಆಗಿರ್ಬೋದು ಹೆಚ್ಚಿನ ಮಳೆ ಆಗ್ತಿದ್ರೆ ಮಳೆ ಆಗೋರ್ಗು ಆಫೀಸಲ್ಲಿ ಪಾರ್ಕಿಂಗ್ ಜಾಗ ಇದ್ದರೆ ಗಾಡಿಗಳನ್ನ ಅಲ್ಲಲ್ಲೇ ಬಿಟ್ಬಿಟ್ಟು ಮಳೆ ಕಡಿಮೆ ಆದಮೇಲೆ ಹೋಗಿ ಅಥವಾ ಇಡೀ ರಾತ್ರಿ ಮಳೆ ಸುರಿತಾ ಇದೆ ಅಂತ ಅನಿಸಿದ್ರೆ ಬೇರೆ ಏನಾದರೂ ದಾರಿ ಬೇರೆ ರೂಟಲ್ಲಿ ಹೋಗ್ಬೋದಾ ನೋಡಿ ಯಾಕೆಂದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಸುರಿದಂಥ ಭಾರಿ ಮಳೆಗೆ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಟ್ರಾಫಿಕ್ ಜಾಮು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಿಡ್ ನೈಟಲ್ಲಿ ಸಿಟಿ ರೌಂಡ್ಸ್ ಎಲ್ಲ ಮಾಡಿದ್ರು ಎಲ್ಲಿ ಏನೇನು ಸಮಸ್ಯೆ ಅಂತ ಮನೇಲಿ ಮಕ್ಕಳು ಹೆಂಡತಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾಯಿರ್ತಾರೆ ಮರದ ಕೆಳಗೆ ಹೋಗೋದು ಲೈಟ್ ಕಂಬದ ಕೆಳಗೆ ನಿಂತ್ಕೊಳ್ಳೋದು ಎಲ್ಲೋ ಕನ್ಸ್ಟ್ರಕ್ಷನ್ ಆಗ್ತಿರೋ ಮೆಟ್ರೋ ಪಿಲ್ಲರ್ ಕೆಳಗೆ ಫ್ಲೈಓವರ್ ಕೆಳಗೆ ನಿಂತ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ ತುಂಬ ಕೇರ್ಫುಲ್ ಎಸ್ಪೆಷಲಿ ಎಸ್ಪೆಷಲಿ ನಮ್ಮ ಅಣ್ಣ ತಮ್ಮದಿರು ಯಾಕೆ ಹೇಳ್ತೀನಂದ್ರೆ ಎಷ್ಟೇ ಸಂಕಷ್ಟದಲ್ಲಿದ್ದರೂ ಈ ಸ್ವಿಗ್ಗಿ ಸೋಮಟದವ್ರು ತಂದು ಊಟ ತಲುಪಿಸ್ತಾರೆ ಮಳೆ ಬಿಸಿಲು ಏನನ್ನೂ ನೋಡಲ್ಲ ರೀ ಸರಿಯಾಗಿ ತಲೆ ನೆನೆದೋಯ್ತಿರುತ್ತೆ ಒಂದು ಟೋಪಿ ರೈನ್ಕೋಟ್ ಹಾಕಿರಲ್ಲ ಮೊಬೈಲಿಗೆ ಮಾತ್ರ ಸೇಫ್ ಆಗಿ ಒಂದು ಕವರ್ ಹಾಕ್ಕೊಂಡು ಹಳ್ಳ ಗಿಳ್ಳ ಎಗರ್ಸ್ಕೊಂಡು ಒಯ್ತಾಯಿರ್ತಾರೆ ತುಂಬ ಕೇರ್ಫುಲ್ಲಾಗಿ ತುಂಬ ಆಮೇಲೆ ಫುಡ್ಡು ಮಳೆ ಟೈಮಲ್ಲಿ ಡೆಲಿವರಿ ಲೇಟ್ ಆಯಿತು ಮತ್ತೊಂದಾಯಿತು ಕಂಪ್ಲೇಂಟ್ ಮಾಡೋದನ್ನ ಎಜುಕೇಟೆಡ್ಗಳು ನಿಲ್ಲಿಸ್ಬೇಕು ಹತ್ತು ನಿಮಿಷ ಮನೆಗೆ ಹೋಗಿ ಬೇಯಿಸ್ಕೊಳ್ಳೋಕ್ಕೆ ತಾಕತ್ತಿರೋಲ್ಲ ಫುಡ್ ಡೆಲಿವರಿ ಲೇಟ್ ಆಯಿತು ಮತ್ತೊಂದಾಯಿತು ಅಂತ ಅವ್ರುಗಳ ಜೀವನದ ಮೇಲೆ ಆಟ ಆಡ್ತೀರಾ ಅವ್ರುಗಳ ಮೇಲೆ ಕುಂತಿರೋರೆಲ್ಲ ನೆರೆ ರಾಜ್ಯದ ಮ್ಯಾನೇಜರ್ಗಳು ಕನ್ನಡಿಗರ ಮೇಲೆ ನೆರೆ ರಾಜ್ಯದವರು ತುಂಬ ಜನ ಕೆಲಸ ಮಾಡ್ತಾರೆ ದಯವಿಟ್ಟು ಮಾನವೀಯತೆ ಮುಖ್ಯ ತುಂಬಾ ಕೇರ್ಫುಲ್ ಆಗಿರಿ ಮಳೆ ಇನ್ನು ಮೂರ್ನಾಲ್ಕು ದಿನ ಬೆಂಗಳೂರು ಗೊತ್ತಲ್ಲ ಸ್ವಿಮ್ಮಿಂಗ್ ಪೂಲು ಕೆರೆ ಆಗ್ಬಿಡುತ್ತೆ ತುಂಬಾ ಕೇರ್ಫುಲ್ ಆಗಿ ಓಡಾಡಿ ಹೆಸರು ಮುಂದಿನ ಸುದ್ದಿ ತೆಲಂಗಾಣದ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಚಣದ ಸದ್ದು ಜೋರಾಗಿದೆ ಎಲೆಕ್ಷನ್ ಡೇಟ್ ಘೋಷಣೆ ಆದ ಬಳಿಕ ಇದುವರೆಗೂ ಇದುವರೆಗೂ ಮೂವತ್ತನೇ ತಾರೀಕು ವೋಟಿಂಗ್ ಇರೋದು ಇದುವರೆಗೂ ಅದಾಗಲೇ ಬರೋಬ್ಬರಿ ಐನೂರ ಹದಿನಾಲ್ಕು ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ನಗದು ಹಾಗೆ ಚಿನ್ನ ಹೆಂಡ ಮತ್ತು ಬೆಲೆ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ತೆಲಂಗಾಣದ ಮುಖ್ಯ ಚುನಾವಣಾ ಅಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ತೆಲಂಗಾಣದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ನವೆಂಬರ್ ಏಳರವರೆಗೆ ಬರೋಬ್ಬರಿ ಐನೂರು ಹದಿನೆಂಟು ಕೋಟಿ ರೂಪಾಯಿ ನಗದು ಚಿನ್ನ ಬೆಳ್ಳಿ ವಸ್ತುಗಳು ವಶಕ್ಕೆ ಪಡೆಯಲಾಗಿದೆ ಇದರಲ್ಲಿ ಇನ್ನೂರ ತೊಂಬತ್ತೆರಡು ಕೆಜಿ ಚಿನ್ನ ಸಾವಿರದ ನೂರ ಅರವತ್ತೆಂಟು ಕೆ ಜಿ ಬೆಳ್ಳಿ ಇದ್ದು ಇದರ ಮೌಲ್ಯ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಅಂದಾಜಾಗಿದೆ ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಮಧ್ಯ ಮೂವತ್ತು ಕೋಟಿ ರೂಪಾಯಿ ಗಾಂಜಾ ಓಹೋ ಹೂ ಹೂ ಗಾಂಜಾನು ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ಹಾಗೂ ಫ ಪೊಲೀಸರು ಚುನಾವಣಾ ಪೊಲೀಸರು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇದೇ ನವೆಂಬರ್ ಮೂವತ್ತರಂದು ತೆಲಂಗಾಣ ರಾಜ್ಯದ ಮತದಾರರಲ್ಲಿ ಮತದಾನ ನಡೆಯಲಿದ್ದು ಮತದಾನ ಹತ್ತಿರವಾಗ್ತಿದ್ದಂತೆ ಈ ದಾಖಲೆ ಹಣ ದುಪ್ಪಟ್ಟು ಆಗುವ ಸಾಧ್ಯತೆ ಇದೆ ಹಣ ಕೊನೆ ಕ್ಷಣದಲ್ಲಿ ಯಾರು ಯಾವ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಕೋಟಿ ಅನುದಾನ ತಂದು ಏನು ಕೆಲಸ ಮಾಡಿಬಿಟ್ಟು ಕ್ಷೇತ್ರದಲ್ಲಿ ಏನು ಉದ್ಧಾರ ಮಾಡ್ದ ಅಂತ ಜನ ಯಾರಿಗೂ ಗೊತ್ತಾಗಲ್ಲ ಲಾಸ್ಟ್ ಎರಡು ದಿನ ಏನು ಹಂಚುತ್ತಾರೆ ಅಷ್ಟೇ ಅದರ ಮೇಲೆ ಹೆಸಿನ ಮುಂದಿನ ಸುದ್ದಿ ತೆಲುಗಿನ ಖ್ಯಾತ ನಟ ಪ್ರಭಾಸ್ ಮೊಣಕಾಲು ನೋವಿನಿಂದ ಬಳಲುತ್ತಿದ್ದರು ಶಸ್ತ್ರಚಿಕಿತ್ಸೆಗಾಗಿ ಅವರು ಇಟಲಿಗೆ ಹಾರಿದ್ರು ಇದೀಗ ಯಶಸ್ವಿ ಚತ್ರಸಿಕಿ ನೆರವೇರಿದ್ದು ಚಿಕಿತ್ಸೆ ನಂತರ ಹೈದರಾಬಾದ್ಗೆ ವಾಪಸ್ಸಾಗಿದ್ದಾರೆ ಆತಂಕದಲ್ಲಿದ್ದ ಅವರ ಅಭಿಮಾನಿಗಳು ನೆಚ್ಚಿನ ನಟನ ಕಂಡು ಸಂಭ್ರಮಿಸಿದ್ದಾರೆ ಸಲಾರ್ ಸಿನಿಮಾದ ರಿಲೀಸ್ಗೆ ದೊಡ್ಡ ಮಟ್ಟದಲ್ಲೇ ಪ್ಲ್ಯಾನ್ ಮಾಡಲಾಗುತ್ತೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಹಿಂದಿ ಹೀಗೆ ನಾನಾ ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿದ್ದು ಮಲಯಾಳಂ ಭಾಷೆಯ ಸಲಾರ್ ಸಿನಿಮಾಗೆ ಪೃಥ್ವಿರಾಜ್ ಸಾಥ್ ನೀಡುತ್ತಿದ್ದಾರೆ ಅಷ್ಟೇ ಸಿನಿಮಾದ ಪೋಸ್ಟರ್ ಒಂದಕ್ಕೆ ಅವರು ರಿಲೀ ಒಂದನ್ನು ಅವರು ರಿಲೀಸ್ ಮಾಡಿದರು ಭಾರತೀಯ ಸಿನಿಮಾ ರಂಗ ಡಿಸೆಂಬರ್ನಲ್ಲಿ ಮೆಗಾ ಕಳಗಕ್ಕೆ ಸಾಕ್ಷಿಯಾಗಲಿದೆ ಚಿತ್ರೋದ್ಯಮದ ಮೂವರು ಭಾರಿ ಬಜೆಟ್ ಚಿತ್ರಗಳು ರಿಲೀಸ್ ಆಗ್ತಿವೆ ತೆಲುಗಿನ ಪ್ರಭಾಸ್ ಬಾಲಿವುಡ್ನ ಶಾರುಖ್ ಖಾನ್ ಮತ್ತು ಮಲಯಾಳಂನ ಸಿನಿಮಾ ರಂಗದ ದಿಗ್ಗಜ ಮೋಹನ್ ಲಾಲ್ ನಟನೆ ಚಿತ್ರಗಳು ಒಂದೇ ದಿನದಲ್ಲಿ ರಿಲೀಸ್ ಆಗುವ ಮೂಲಕ ಭರ್ಜರಿ ಪೈಪೋಟಿ ನೀಡಲು ಸಿದ್ಧತೆ ಮಾಡ್ತೀವಿ ಒಟ್ನಲ್ಲಿ ಪ್ರಭಾಸ್ ರಿಕವರ್ ಆಗಿದ್ದಾರೆ ಮೊಣಕಾ ಶಸ್ತ್ರ ಚಿಕಿತ್ಸೆಯಿಂದ ಯಾಕೆ ಈ ವಿಚಾರ ಇಂಪಾರ್ಟೆಂಟ್ ಅಂದರೆ ಪ್ರಶಾಂತ್ ನೀಲ್ ಡೈರೆಕ್ಟ್ರು ಕನ್ನಡದ ಡೈರೆಕ್ಟ್ರ್ ಗೆಲ್ಲಬೇಕು ಅಷ್ಟೇ ಕನ್ನಡಿಗರ ಉದ್ದೇಶ ಪರಭಾಷಾ ಸಿನಿಮಾ ಗೆಲ್ಲಬೇಕು ಅಂತ ಅಂತ ಇಲ್ಲ ಹೆಚ್ಚೆಚ್ಚು ಅವಕಾಶ ಹಾಲಿವುಡ್ನಲ್ಲಿ ನಿರ್ದೇಶನಕ್ಕೆ ತೆರಳಬೇಕು ಯಸ್ ಆ ಮುಂದಿನ ಸುದ್ದಿ ಇದೇ ನವೆಂಬರ್ ಹನ್ನೆರಡಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ನೆದರ್ಲ್ಯಾಂಡ್ಸ್ ವಿರುದ್ಧದ ವಿಶ್ವಕಪ್ನ ಲೀಗ್ ಹಂತದ ಕೊನೆಯ ಮ್ಯಾಚ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಆಡಿರುವ ಎಂಟರಲ್ಲಿ ಎಂಟು ಮ್ಯಾಚನ್ನು ಗೆದ್ದಿರುವ ಭಾರತ ಒಂಬತ್ತನೇ ಮ್ಯಾಚ್ನ್ನು ಗೆಲ್ಲಲಿ ಅಂತ ನಾವು ಆಶಿಸ್ತೀವಿ ಆದರೆ ನಮಗೆ ಒಂಬತ್ತನೇ ಮ್ಯಾಚ್ ಮುಖ್ಯ ಅಲ್ಲಪ್ಪ ಹಂಗೆ ಅಂದ್ಬಿಟ್ಟು ನೆದರ್ಲ್ಯಾಂಡ್ ಮೇಲೇನು ಸೋಲೋದು ಬೇಡ ಅದಾದಮೇಲೆ ಬರೋ ಸೆಮಿಫೈನಲ್ಲು ಫೈನಲ್ಲು ಗೆದ್ದುಬಿಟ್ರೆ ಭಾರತ ಓಫ್ ಇಡೀ ದೇಶವೇ ಸಂಭ್ರಮಿಸುವ ಕ್ಷಣ ಇದೀಗ ಈ ಪಂದ್ಯವನ್ನು ನೋಡೋಕೆ ಬಾಲಿವುಡ್ ನಟಿ ಹಾಗೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸದ್ಯ ಅವರು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ದಲ್ಲಿ ಉಳಿದುಕೊಂಡಿದ್ದಾರೆ ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತ ಭಾನುವಾರ ಪಂದ್ಯ ಆಡಲಿದ್ದು ಜೊತೆಗೆ ವಿರಾಟ್ ಕೊಹ್ಲಿ ಐವತ್ತನೇ ಶತಕವನ್ನು ಬಾರಿಸಬಹುದು ಎನ್ನುವ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಕಡ್ಡಾಯವಾಗಿ ಅನುಷ್ಕಾ ಈ ಪಂದ್ಯವನ್ನು ವೀಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ಅಷ್ಟೇ ವಿರಾಟ್ ಕೊಹ್ಲಿ ನಲವತ್ತೊಂಬತ್ತರ ಸೆಂಚುರಿ ಬಾರಿಸಿ ಸಚಿನ್ ದಾಖಲೆಯನ್ನು ಮುರಿದಿದ್ದಾರೆ ಈಗಾಗಲೇ ಭಾರತವು ಎಂಟು ಪಂದ್ಯಗಳನ್ನ ಆಡಿದು ಎಂಟಕ್ಕೆಂಟು ಗೆದ್ದಿದೆ ಟಿಕೆಟು ಬೆಂಗಳೂರು ಮ್ಯಾಚು ಟಿಕೆಟು ಫಲ್ಲೇ ಬಿಝಿ ನೀವೇನಾದ್ರು ಬೆಳಗ್ಗೆ ಮಧ್ಯಾಹ್ನ ಎರಡಕ್ಕೆ ಮ್ಯಾಚ್ ಶುರು ಆಗುತ್ತೆ ಅಂದರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಫುಲ್ಲು ಸುತ್ತ ಆಡ್ಕೊಂಡು ಹೊಲ್ಕೊಂಡಿದ್ದರೆ ಏಳ್ನೂರ ಇಪ್ಪತ್ತು ರೂಪಾಯಿ ಟಿಕೆಟು ಅಥವಾ ಎರಡು ಸಾವಿರ ರೂಪಾಯಿ ಟಿಕೆಟು ಒಂದು ಐದು ಪಟ್ಟು ಹಣ ಕೊಟ್ಟರೆ ಸಿಗ್ಬೋದು ನೋಡಿ ಏಳ್ನೂರ ಇಪ್ಪತ್ತು ರೂಪಾಯಿ ಟಿಕೆಟು ಇಂಡಿಯಾ ಮ್ಯಾಚ್ಗೆ ಒಂದು ಐದು ಸಾವಿರ ರೂಪಾಯಿಗೆ ಸೇಲಾಗುತ್ತೆ ಹಂಗೂ ಯಾರು ಮ್ಯಾಚ್ ನೋಡಬೇಕು ಅಂದರೆ ಬ್ಲಾಕಾಗಿ ತಗೊಬಿಟ್ಟಿರ್ತಾರಲ್ಲ ಅಕ್ಕಪಕ್ಕದ ಏರ್ಯದವ್ರು ಕ್ಯೂ ನಿಂತ್ಕೊಂಡು ಆಯಿತಾ ಅದನ್ನು ಬಿಟ್ಟರೆ ಮನೇಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಮ್ಯಾಚ್ ನೋಡೋದು ಒಳ್ಳೆಯದು ಎಸ್ಪೆಷಲಿ ಯಾಕೆಂದರೆ ನಲವತ್ತೈದು ಸಾವಿರ ಕೆಪಾಸಿಟಿ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಬಾರಿ ಅಭಿಮಾನಿಗಳಿಗೆ ನಿರಾಸೆ ಮಾರಾಟ ಮಾಡೋದು ಮೂರರಿಂದ ಐದು ಸಾವಿರ ರೂಪಾಯಿ ಐದು ಸಾವಿರ ಸೀಟ್ನ ಟಿಕೆಟ್ ಮಾತ್ರ ಇನ್ನು ಉಳಿದಂಥ ನಲವತ್ತು ಸಾವಿರ ಟಿಕೆಟು ಆ ಏಜೆನ್ಸಿ ಈ ಏಜೆನ್ಸಿ ಆ ಐ ಟಿ ಕಂಪ್ನಿ ವಿಧಾನಸೌಧ ಪೊಲೀಸವರು ಪೋಲೀಸ್ ಡಿಪಾರ್ಟ್ಮೆಂಟು ಇಂಥವ್ರಿಗೆ ಹೋಯ್ತದೆ ನಿಜವಾದ ಕ್ರಿಕೆಟ್ ಫ್ಯಾನ್ಸಿಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟು ಟಿಕೆಟ್ ಮಾರಾಟ ಮಾಡ್ಬೋದು ಗೊತ್ತಿಲ್ಲ ಬಟ್ ಹಂಗೂ ಟಿಕೆಟ್ ಸಿಕ್ಕಿಲ್ಲ ನೋಡಿಲ್ಲ ಮಾಡಲೇಬೇಕು ಅನ್ನೋರು ಸ್ಟೇಡಿಯಂ ಹತ್ರ ಸಿಗುತ್ತೆ ಮಾರೋರು ನಿಂತಿರ್ತಾರೆ ಬ್ಲಾಕಲ್ಲಿ ಬಟ್ ಹೆಚ್ಚಿನ ದುಡ್ಡು ಕೊಡಬೇಕಾಗತ್ತೆ ನ್ಯೂಜಿಲ್ಯಾಂಡ್ ಮತ್ತು ಪಾಕಿಸ್ತಾನದ ಮ್ಯಾಚ್ನ ಟಿಕೆಟ್ ಏಳ್ನೂರು ರೂಪಾಯಿ ಟಿಕೆಟು ಮೂರು ಸಾವಿರಕ್ಕೊಯ್ತಿತ್ತು ಆಪ್ಷನ್ ಏನು ಮಾಡೋಕ್ಕಾಗಲ್ಲ ಬಂದಿರ್ತಾರೆ ಹೋಗ್ತಾರೆ ಕೆಲವರು ತೊಗೊಂಡು ಎಸ್ ಟೀಮ್ ಇಂಡಿಯಾ ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ರಾಹುಲ್ ಆಡಲಿ ಪ್ರಸಿದ್ಧ ಕೃಷ್ಣನು ಆಡಲಿ ಅಂತ ಆಶಿಸೋಣ ಅವಕಾಶ ಸಿಕ್ಕರೆ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡಲಿ ರೋಹಿತ್ ಶರ್ಮಾಗೆ ರೆಸ್ಟ್ ಕೊಡಲಿ ಪರವಾಗಿಲ್ಲ ಟೀಮ್ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲಿ ನೀವು ಕೂಡ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಕಾಮೆಂಟ್ ಮಾಡಿ ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ